ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿಯಿಂದ ಗಾರ್ಗೆ ಹೇಗೆ ಮಾಡೋದು, ಅದು ಫ್ರೈಡ್ ಗಾರ್ಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೂ ಮೊದಲಿಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಎಲ್ಲ ಇಷ್ಟ ಆದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡ್ಬೋದು. ಮೊದಲಿಗೆ ನೋಡಿ, ಸಿಹಿ ಕುಂಬಳಕಾಯಿ ನಾನು ಈ ದೊಡ್ಡ ಸೈಜ್ ಇರೋ ಅಂತ ತೊಗೊತಾ ಇದ್ದೀನಿ. ಅದರಲ್ಲಿ ಅರ್ಧ ಭಾಗನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಥರ ದೊಡ್ಡ ಪೀಸ್ಗಳಾಗಿ ಮಾಡಿಕೊಂಡು, ಸಿಪ್ಪೆ ತುಂಬ ದಪ್ಪ ಇರುತ್ತೆ, ಆದಷ್ಟು ಹುಷಾರಾಗಿ ಸಿಪ್ಪೆನ ತೆಗಿಬೇಕು. ಕತ್ತಿ ಅಥವಾ ಚಾಕುದಲ್ಲಿ ನಿಧಾನವಾಗಿ ಆದಷ್ಟು ಕೇರ್ಫುಲ್ಲಾಗಿ ತೆಗೀರಿ. ಮೊದಲೇ ನಾನು ಸಿಪ್ಪೆ ತೆಗೆದಿರೋಂತಹ ಕುಂಬಳಕಾಯಿನ ತುರ್ಕೋತಾ ಇದ್ದೀನಿ. ನೋಡಿ ಎಷ್ಟು ಉದುರುದ್ರಾಗಿ ಬರುತ್ತೆ, ತುಂಬ ಈಸಿಯಾಗಿ ತುರಿಲಿಕ್ಕೆ ಕೂಡ ಬರುತ್ತೆ. ಅದನ್ನು ನಾನು ಮೊದಲೇ ತುರಿದಿಟ್ಕೊಂಡಿದ್ದೀನಿ. ದೊಡ್ಡ ಬೌಲಲ್ಲಿ ಎರಡು ಬೌಲಷ್ಟು ನಾನು ಕುಂಬಳಕಾಯಿ ತುರಿ ತೊಗೋತಾ ಇದ್ದೀನಿ. ನೋಡಲಿಕ್ಕೆ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ವಿಟಮಿನ್ಸ್ ಇದೆ ಇದರಲ್ಲಿ. ಎರಡು ಬೌಲಷ್ಟು ನಾನು ಕುಂಬಳಕಾಯಿ ತುರಿ ತೊಗೋತಾ ಇದ್ದೀನಿ. ನೋಡಲಿಕ್ಕೆ ಎಷ್ಟು ದೊಡ್ಡದು ಕಂಡ್ರೂ ಗಾರ್ಗೆ ಅಷ್ಟೊಂದೇನಾಗೋದಿಲ್ಲ, ಮೀಡಿಯಮ್ ಆಗಿ ಆಗುತ್ತೆ. ನೋಡಲಿಕ್ಕೆ ಮೊದಲಿಗೆ ತುರಿ ದೊಡ್ಡದಾಗೇ ಕಾಣುತ್ತೆ ಅಷ್ಟೇ, ಸ್ವಲ್ಪ ಫ್ರೈಡ್ ಆದಮೇಲೆ ಕಮ್ಮಿನೇ ಕಾಣುತ್ತೆ. ಹಾಗೂ ಒಂದು ಅಥವಾ ಎರಡು ಟೀ ಸ್ಪೂನು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಅದು ತುಪ್ಪನ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಷ್ಟು ಚೆನ್ನಾಗಿ ಉರಿಬೇಕು. ನಂತರ ಒಂದು ಮುಕ್ಕಾಲು ಬೌಲಷ್ಟು, ಎರಡು ಬೌಲಿಗೆ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಮೊದಲೇ ನಾನು ಫುಲ್ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ನೋಡಿಕೊಂಡು ಆಮೇಲೆ ಉಳಿದಂತಹ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಈ ರೀತಿ ಬೆಲ್ಲದಲ್ಲೇ ಸ್ವಲ್ಪ ಕರ್ಕಿದ್ರೆ ಚೆನ್ನಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಬಾಳಿಕೆ ಕೂಡ ಚೆನ್ನಾಗೇ ಬರುತ್ತೆ. ಇದಂದರೆ ಒಂದು ವೀಕ್ ಆದ್ರೂ ಕೆಡೋದಿಲ್ಲ ಆದಷ್ಟು. ಈ ರೀತಿ ಎಲ್ಲ ಕುದಿಸಿ ಫ್ರೈ ಎಲ್ಲ ಮಾಡಿದಾಗ ಉಳಿದಂತಹ ಬೆಲ್ಲ ಕೂಡ ನಾನು ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣ ಉರಿಯಲ್ಲಿ ಹಸಿ ಅಂಶ, ನೀರಿನ ಅಂಶ ಏನಿರುತ್ತೆ ಕುಂಬಳಕಾಯ್ದು ಅದೆಲ್ಲ ಹೊರಟೋಗ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಬೆಲ್ಲ ಕೂಡ ಚೆನ್ನಾಗಿ ನೀರು ಬಿಟ್ಕೋತಾ ಇದೆ, ಅದು ಕೂಡ ಚೆನ್ನಾಗೇ ಕುದಿಬೇಕಾಗತ್ತೆ. ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ತಾ ಇದ್ದೀನಿ. ಅದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಹಾಕೋದ್ರಿಂದ. ನಂತರ ಒಂದು 5-6 ಏಲಕ್ಕಿನ ಪುಡಿ ಮಾಡ್ಕೊಂಡಿರೋವಂಥದ್ದನ್ನ ಕೂಡ ನಾನು ಪೌಡರ್ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ 5-6 ಏಲಕ್ಕಿ ಪುಡಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನೋಡಿ ಚೆನ್ನಾಗೇ ಮಿಕ್ಸ್ ಆಗಿದೆ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ಒಂದು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ನಾನು ಸ್ವಲ್ಪ ಉಗುರು ಬೆಚ್ಚಗೆ ಬೆಚ್ಚಗೆ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡೋದ್ರಿಂದ ಅದು ಕೂಡ ಕೆಡೋದಿಲ್ಲ ಅನ್ನೋ ಕಾರಣಕ್ಕೆ ಬೆಚ್ಚಗೆ ಮಾಡ್ತಾ ಇದ್ದೀನಿ. ನಂತರ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಈ ಮಿಕ್ಸ್ಚರಿಗೆ ಗೋಧಿ ಹಿಟ್ಟನ್ನ ಕಲಸ್ಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಗೋಧಿ ಹಿಟ್ಟಲ್ಲೇ ಬರೋದ್ರಿಂದ ಆದಷ್ಟು ನೋಡಿಕೊಂಡು ಅದು ಮಧ್ಯದಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಗೋಧಿ ಹಿಟ್ಟನ್ನ ಹಾಕಿ ಕಲಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಆ ಲೆವೆಲಿಗೆ ನಾವು ಕಲಸಿರೋಂಥ ಹಿಟ್ಟಿರಬೇಕಾಗತ್ತೆ. ಸ್ವಲ್ಪ ಕೂಲ್ ಆದಮೇಲೆ ಆದಷ್ಟು ಮಾಡಿ, ಆವಾಗ ಕನ್ಸಿಸ್ಟೆನ್ಸಿ ಕೂಡ ನಿಮಗೆ ಚೆನ್ನಾಗೇ ಗೊತ್ತಾಗುತ್ತೆ. ನೋಡಿ, ಹಬೆಯಲ್ಲಿ ಗಾರ್ಗೆ ಮಾಡೋವಂಥದ್ದು ಏನಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ದಿನ ಏನಂದರೂ ಕೆಡೋದಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮೆಥಡಲ್ಲೂ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ನಾನು ಹಾಗೆ ಡೈರೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಇದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಶೇಪೆಲ್ಲ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಶೇಪ್ ಕೂಡ ಎರಡು ಶೇಪ್ ಹಾಗೆ, ಬೆರಳಲ್ಲೂ ಕೂಡ ತಟ್ಕೋಬೋದು, ಮಧ್ಯದಲ್ಲಿ ಹೋಲ್ ಕೂಡ ಮಾಡ್ಕೋಬೋದು. ಈ ರೀತಿ ಇಡ್ಲಿ ಸ್ಟ್ಯಾಂಡಲ್ಲಿ ಮೊದಲು ಕುಕ್ಕರಲ್ಲಿಟ್ಟು 15 ನಿಮಿಷ ಕುಕ್ಕರಲ್ಲಿ ಆದಷ್ಟು ಬೇಯಬೇಕಾಗತ್ತೆ. ಇದು ಅಷ್ಟು ಬೆಂದರೆ ನಿಮಗೆ ಚೆನ್ನಾಗೇ ಗಾರ್ಗೆ ಕೂಡ ಹಬೆ ಗಾರ್ಗೆ ಬರುತ್ತೆ. ಕುಕ್ಕರ್ ವಿಷಲ್ ಹಾಕೋದು ಬೇಡ, ಹಾಗೇ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೇಲ್ಗಡೆ ಕಪ್ಪಿಟ್ಬಿಟ್ಟು 15 ಮಿನಿಟ್ಸ್ ಆದಷ್ಟು ಬೇಯಿಸಿ. ನಂತರ ನೋಡಿ, ಬೆಂದಿರೋಂಥ ಗಾರ್ಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಹಾಗೆ ತಿಂದರೆ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಡಯಟ್ ಕಾನ್ಷಿಯಸ್ ಯಾರಿದ್ದೀರೋ ಅವರೆಲ್ಲ ಈ ರೀತಿ ಎಣ್ಣೆ ಯೂಸ್ ಮಾಡಬಾರ್ದು ಅನ್ನೋರು ಇದನ್ನೇ ಡೈರೆಕ್ಟಾಗಿ ತುಪ್ಪ ಹಚ್ಕೊಂಡು ಸ್ವಲ್ಪ ಬೇಕು ಅಂದರೆ ಅದು ಕೂಡ ತುಪ್ಪ ಕೂಡ ಆಪ್ಷನಲ್ಲ, ಹಾಗೆ ಕೂಡ ಚೆನ್ನಾಗಿರುತ್ತೆ, ಅದನ್ನು ಕೂಡ ನೀವು ತಿನ್ಬೋದು. ನಂತರ ನೋಡಿ, ಬೇಯಿಸಿಟ್ಕೊಂಡಿರೋಂಥ ಗಾರ್ಗೆನ ನೆಕ್ಸ್ಟು ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಬೇಯಿಸಿರೋಂಥ ಗಾರ್ಗೆನ ಕರೀತಾ ಇದ್ದೀನಿ. ನಾನು ಫ್ರೈ ಮಾಡೋದ್ರಿಂದ
ಟೇಸ್ಟ್ ಅಂತೂ ಅಲ್ಟಿಮೇಟ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಹಾಗೂ ಎಣ್ಣೆ ಕೂಡ ಈ ರೀತಿ ಬೇಯಿಸಿ ಕರಿಯೋದ್ರಿಂದ ತುಂಬ ಹಿಡಿಯೋದಿಲ್ಲ ಎಣ್ಣೆ ಇದಕ್ಕೆ. ಆದಷ್ಟು ಈ ರೀತಿ ಮಾಡೋದ್ರಿಂದ ಹೆಲ್ತ್ ವೈಸು ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಏನಾದರೂ ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ ಅಂತ ಅಂದಾಗಂತೂ ಈ ಗಾರ್ಗೆ ಹೊರಗಡೆ ತಗೊಂಡೋದಾಗ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗೂ ಇರುತ್ತೆ. ಹೆಲ್ತ್ ವೈಸ್ ಮನೇಲೆ ಮಾಡೋದ್ರಿಂದ ಒಳ್ಳೆಯದು ಕೂಡ. ಆದಷ್ಟು ಸೀಸನಲ್ಲಿ ಸಿಕ್ಕಾಗ ಸಿಹಿ ಕುಂಬಳಕಾಯಿ ಯೂಸ್ ಮಾಡಿ, ಅದರಲ್ಲಂತೂ ಒಳ್ಳೆ ವಿಟಮಿನ್ಸ್ ಇದೆ ಅಂತಲೇ ಹೇಳ್ಬೋದು. ಸಣ್ಣ ಉರಿನಲ್ಲಿ ಆದಷ್ಟು ತುಂಬ ಉರಿ ಇಟ್ಟಾಗ ಏನಾಗುತ್ತೆ, ಬೆಲ್ಲದ ಐಟಮ್ ಆಗಿರೋದ್ರಿಂದ ಒತ್ತೋ ಚಾನ್ಸಸ್ ತುಂಬ ಇರುತ್ತೆ. ಸಣ್ಣ ಉರಿಯಲ್ಲಿ ಒಂದೇ ಉರಿ ಇರಬೇಕು, ಸಣ್ಣದಾಗಿ ಬೇಯಿಸ್ಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗೆ ಬೇಯುತ್ತೆ, ಒಳಗಡೆ ಕೂಡ ಚೆನ್ನಾಗೇ ಬೇಯುತ್ತೆ. ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕೂಡ ತುಂಬ ಹಿಡಿತಾ ಇಲ್ಲ. ಇದು ಆಗಿದೆ ನೋಡಿ, ಈ ಗಾರ್ಗೆನ ಒಂದು 15 ಡೇಸ್ ಕೂಡ ನೀವು ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಕರೆದಿರೋದ್ರಿಂದ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ನೋಡಿ, ಗಾರ್ನಿಷಿಂಗಿಗೆ ನಾನು ಸ್ವಲ್ಪ ಗಸಗಸೆ ಕೂಡ ಹಾಕ್ತಾ ಇದ್ದೀನಿ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಈ ರೀತಿ ಕೊಟ್ಟಾಗ ಮಕ್ಕಳಿಗೆ ಖಂಡಿತ ಇದು ತರಕಾರಿಯಿಂದ ಮಾಡಿರೋಂಥ ಸ್ವೀಟ್ ಅಂತ ಖಂಡಿತ ಗೊತ್ತಾಗಲ್ಲ. ಟ್ರೆಡಿಷನಲ್ ಸ್ವೀಟ್ ಕೂಡ, ಆದಷ್ಟು ಟ್ರೆಡಿಷನಲ್ ಸ್ವೀಟ್ ಏನಿದೆ ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬೋದು. ಆದಷ್ಟು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಸ್ವೀಟು. ನೀವು ಕೂಡ ಮನೆಯಲ್ಲಿ ಗೊತ್ತಿಲ್ಲ ಅನ್ನೋರು ಮಸ್ಟ್ ಟ್ರೈ ಮಾಡಿ, ಮರ್ತೋಗಿದ್ದವರು ಇನ್ನೊಂದು ಸರಿ ನೋಡಿ ಕೂಡ ಟ್ರೈ ಮಾಡ್ಬೋದು. ನನಗೆ ಬೇಯಿಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ, ತುಂಬ ಲಾಂಗ್ ಪ್ರೋಸೆಸ್ಸು ಆ ಥರ ಎಲ್ಲ ಅಂದ್ಕೊಳ್ಳೋರು, ಕಲಸಿರೋ ಅಂಥ ಹಿಟ್ಟೇನಿದೆ ಅದನ್ನು ನೋಡಿ, ನಾನು ಬೇಯಿಸದೇ ಇರೋ ಅಂಥ ಹಿಟ್ಟಿದು ಅದನ್ನು ಕೂಡ ನಾನು ಈ ರೀತಿ ಶೇಪ್ ಮಾಡಿ ಫಸ್ಟ್ ಇಟ್ಕೋತಾ ಇದ್ದೀನಿ. ನಾವು ಇಡ್ಲಿ ಸ್ಟ್ಯಾಂಡಿಗೆ ಏನು ಬೇಯಲಿಕ್ಕಿಟ್ಟಿದ್ವಿ ಅದೇ ಪೊಸಿಷನ್ ಇದು. ಅದನ್ನು ನಾನು ಮೊದಲು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಡೈರೆಕ್ಟಾಗಿ ಕರಿಬೋದು, ಎಣ್ಣೆಯಲ್ಲಿ ಡೈರೆಕ್ಟಾಗಿ ಕರಿತಾ ಇದ್ದೀನಿ ನೋಡಿ. ತುಂಬ ನನಗೆ ಜಾಸ್ತಿ ಟೈಮ್ ಹೋಗ್ತಾ ಇದೆ, ಇದರಲ್ಲಿ ಅಷ್ಟೊಂದು ನಾವು ಮಾಡೋಕ್ಕಾಗಲ್ಲ ಅನ್ನೋರು ಈ ಮೆಥಡಲ್ಲಿ ಕೂಡ ಮಾಡ್ಬೋದು. ಬಟ್ ಟೇಸ್ಟ್ ವೈಸು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. 1 ಆರ್ 2 ಡೇಸ್ಗೆ ನಾವು ಖಾಲಿ ಮಾಡ್ತೀವಿ ಅನ್ನೋರು ಈ ರೀತಿ ಕೂಡ ನಾವು ಮಾಡ್ಕೋಬೋದು. ಇದನ್ನು ಕೂಡ ಸಣ್ಣ ಉರಿನಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಆದಷ್ಟು ಒಂದೇ ಉರಿಯಲ್ಲಿ ಕರೆದಾಗ ನಿಮಗೆ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಬಣ್ಣ ಕೂಡ ನೋಡಿ ಎಷ್ಟು ಚೆನ್ನಾಗೇ ಬಂದಿದೆ. ಇದು ಬೆಲ್ಲ ಹಾಕೋದ್ರಿಂದ ಬ್ರೌನ್ ಕಲರ್ ಚೆನ್ನಾಗೇ ಚೇಂಜ್ ಆಗ್ತಾ ಇದೆ. ನೋಡಲಿಕ್ಕೆ ನಿಮಗೆ ಒತ್ತು ಬಿಡುತ್ತೇನೋ ಅನ್ನೋಷ್ಟು ಕಾಣುತ್ತೆ, ಬಟ್ ಏನಂದರೆ ಬೆಲ್ಲ ಹಾಕಿರೋದ್ರಿಂದ ಭಾಳ ಬೇಗ ಕಲರ್ ಚೇಂಜ್ ಆಗುತ್ತೆ. ಬಟ್ ಒಳಗಡೆ ಫ್ರೈ ಆಗಬೇಕು ಅಂದರೆ ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಇದು ಕೂಡ ರೆಡಿಯಾಗಿದೆ. ಇದು ಕೂಡ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ತುಂಬ ಸಿಂಪಲಾಗಿ ಬೇಕು ಅನ್ನೋರು ಈ ಥರ ಕೂಡ ಮಾಡ್ಕೋಬೋದು. ಇದನ್ನು ಕೂಡ ನಾವು ಗಾರ್ನಿಷಿಂಗಿಗೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಥ್ಯಾಂಕ್ಸ್.